ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿದ ಪರಿಣಾಮದಿಂದಾಗಿ ರಸ್ತೆಗಳು ಕೊಚ್ಚಿ ಹೋಗಿವೆ. ಅದೇ ರೀತಿ ರಾಂಪುರ ಗ್ರಾಮದಲ್ಲಿ ತಡರಾತ್ರಿ ಧಾರಾಕಾರ ಮಳೆಯಾಗಿದ್ದರಿಂದ ಗ್ರಾಮದ ಸಾರ್ವಜನಿಕರು ತಮ್ಮ ಹೊಲಗಳಿಗೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿತ್ತು. ಈ ರಸ್ತೆಯನ್ನು ನೋಡಿದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಹುಲಿಗೆಮ್ಮ ಬಸವರಾಜ್ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ನಾಗರಾಜ್, ಮೂಗಪ್ಪ, ಡಿ ನಾಗರಾಜ್ ಇವರ ಸಹಾಯದಿಂದ ಹದಗೆಟ್ಟ ರಸ್ತೆಯನ್ನು ಸ್ವಚ್ಛ ಮಾಡಿ ತಾತ್ಕಾಲಿಕವಾಗಿ ಮಣ್ಣು ಹಾಕುವುದರ ಮೂಲಕ ನಿರ್ಮಾಣ ಮಾಡುವ ಮೂಲಕ ರೈತರಿಗೆ ಆಸರಿಯಾಗಿದ್ದಾರೆ. ಬೇರೆ ಗ್ರಾಮ ಪಂಚಾಯಿತಿಗೆ ಮಾದರಿಯಾದ ಉಪಾಧ್ಯಕ್ಷ ಮತ್ತು ಸದಸ್ಯರುಗಳಾಗಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಚಿಗಟೇರಿ ಜಯಪ್ಪ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ವಿಜಯನಗರ. ಏ ಇಲ್ಲಪ್ಪ, ಏ ಕೊಟೇಶನ್ ತಾ ಬರ್ದತ್ತಪ್ಪ. ಇಲ್ಲ ಇಲ್ಲ, ಅದು ಈಡಿ ಹಾಕತ್ ಬೇಡ, ಈಡಿ ಹಾಕಿ ಹಚ್ಚತ್ತ. ಹಾಂ, ಇಲ್ಲ ಇಲ್ಲ, ಹಂಗ ಈಡಿ ಹಾಕತ್ತಮ್ಮ, ಅದ ತೆಗಿಬಾರ್ದು, ಅದು ಮುಟ್ಬಾರ್ದು ಅದನ್ನು. ಇವರಿಬ್ರು ಕರೆಕ್ಟ್ ಬಂದ್ರೆ ಏ ನನ್ನ ಕಾಲಿಗೆ ಹೋಗಿ ಸೀಡೆ ಮಾಡಕತ್ತೀನಿ. ಹಲೋ.